ಸದ್ಯದ ಫಲಿತಾಂಶದ ಪ್ರಕಾರ ಈಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು. ಕಾಂಗ್ರೆಸ್ ಈ ಬಗ್ಗೆ ತನ್ನ ನಿರ್ಧಾರವನ್ನ ಒಂದು ಮಟ್ಟಕ್ಕೆ ಬಹಿರಂಗ ಕೂಡ ಮಾಡಿದೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ಗೆ ಆ ಸ್ವಾತಂತ್ರ್ಯ ಇದೆ, ಆದ್ರೆ ಬಿಜೆಪಿಗೆ ಆ ಸ್ವಾತಂತ್ರ್ಯ ಇಲ್ಲ. ಬಿಜೆಪಿಗೆ ಏನಿದ್ರು ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಹೈಕಮಾಂಡ್ ಇಲ್ಲಿ ಯಾವ ನಡೆಯನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯದ ಮಟ್ಟಕ್ಕೆ ಕುತೂಹಲವನ್ನ ಕಾಯ್ದಿರಿಸಿಕೊಂಡಿದೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಜೆಡಿಎಸ್ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ, ಕಿಂಗ್ ಮೇಕರ್ ಆಗ್ತಿದೆ ಜೆಡಿಎಸ್. ಈಗಾಗಲೇ ಕಿಂಗ್ ಆಗುವಂತ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಜೆಡಿಎಸ್ ಬೇಕೇ ಬೇಕಾಗಿದೆ ಬಿಜೆಪಿ ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಅನ್ನುವಂಥದ್ದು. ಎಸ್ ಸರ್, ಈಗಿನ ಒಂದು ಅಪ್ಡೇಟ್ಸ್ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಬಟ್ ಬಿಜೆಪಿಯನ್ನ ನಾವು ಅಲ್ಲಗಳೆಯುವಂತಿಲ್ಲ. ಏನು ಬೇಕಾದರೂ ಆಗಬಹುದಾದಂತ ಸನ್ನಿವೇಶ ಈಗ ನಿರ್ಮಾಣವಾಗಿರುವಂಥದ್ದು. ಏನ್ ಹೇಳ್ತೇನೆ, ಒಂದು ಹೇಳಬೇಕು ಅಂತಂದ್ರೆ, ಚಾಮುಂಡೇಶ್ವರಿನಲ್ಲಿ ಕುಮಾರ ಪರ್ವ ಯಾವ ಪ್ರಾರಂಭ ಆಯ್ತಾ ಅವತ್ತೇನೆ ಕುಮಾರ್ ಸ್ವಾಮಿ ಕಿಂಗ್ ಮೇಕರ್ ಅಂತ ಅಂದ್ಬಿಟ್ಟು ಜನತೆನೇ ಹೇಳ್ಬಿಡ್ತು. ಅಲ್ಲಿಂದ ನಡೆದು ಬಂದಿದೆ ಇವತ್ತು 100%. ಯಾಕೆಂತಂದ್ರೆ ನಾವು 30 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿರೋದು ಪಾರ್ಟಿನಲ್ಲಿ. ನಮ್ಮ ಸಿ ನಾರಾಯಣ ಸ್ವಾಮಿ ಇದ್ರಲ್ಲ, ಅವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ. ಮಾನ್ಯ ಸಿದ್ದರಾಮಯ್ಯನವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ ನಾನು. ಯಾಕೆಂದ್ರೆ ಅವ್ರೇನೇನು ನಡವಳಿಕೆ ಪಕ್ಷದಲ್ಲಿ ಚುನಾವಣೆ ಬಂದ ಸಂದರ್ಭದಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ನಮ್ಮ ಜನತೆಯನ್ನು ಸಹ ಅದೇ ಥರ ಆಶೀರ್ವಾದ ಮಾಡಿದ್ದಾರೆ. ಈಗ ನಾವು ಆ ಜನತೆಗೆ ಚಿರಋಣಿ. ಈಗ ಮೇಡಮ್ ಹೇಳ್ತಾ ಇದ್ರು 12 ಗಂಟೆ ಅಲ್ಲ, ನಾಳೆ 24 ಗಂಟೆ ತಗೊಳ್ಳಿ. ನಾಟ್ ಎಟ್ ಗೆಟ್, ಇದು ಜನತೆ ತೀರ್ಮಾನ. ಪಾಪ ಮೇಡಮ್ ಹೇಳಿದ್ದಾರೆ, ಅವರು ನಮ್ಮಂಗೆ ದುಡ್ದಿರ್ಬೋದು ಹೇಳಿದ್ದಾರೆ, ಬಟ್ ಆ ಸಾಧ್ಯತೆ ಇಲ್ಲ. ಕುಮಾರಸ್ವಾಮಿ ಅವರು ಏನಾದರೂ ಮುಖ್ಯಮಂತ್ರಿ ಏನಾದ್ರೂ ಸಿದ್ದರಾಮಯ್ಯನವ್ರು ಏನಾದ್ರು ಬೇರೆ ಮಾತಾಡಕ್ಕೆ ಹೋದ್ರೆ ಜನ ರೊಚ್ಚಿಗೆದ್ದು ಬಿಡ್ತಾರೆ. ಈ ಕನ್ನಡ ನಾಡಿನವರು 10 ವರ್ಷ ಹೊರಗಡೆ ಬಹಳ ನೊಂದು ಬೆಂದೋಗಿದ್ದಾರೆ. ರೈತರು ಬೆಂದೋಗಿದ್ರು, ಆತ್ಮಹತ್ಯೆಗಳು ನಡೆದಿದೆ ಬೇಕಾದಷ್ಟು. ಕಾರ್ಮಿಕರು, ಒಂದ್ ನಿಮಿಷ ಮೇಡಮ್, ಡೋಂಟ್ ಟಾಕ್. ಕಾರ್ಮಿಕರು ಸಹ ಬೀದಿ ಬಿದ್ದಾ ಇರ್ತಾರೆ. ಓಕೆ 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 ಎಸ್. ಈಗ ಒಂದು ಸದ್ಯಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸರ್ಕಾರ ರಚನೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹತ್ವದ ನಿರ್ಧಾರ ಹೊರಬೀಳುವಂತ ಸಾಧ್ಯತೆಗಳಿದೆ. ಇನ್ನು 90 ನಿಮಿಷದಲ್ಲೇ ನಿರ್ಧಾರವಾಗಲಿದೆ ಕರ್ನಾಟಕದ ಭವಿಷ್ಯ. ಕರ್ನಾಟಕದಲ್ಲಿ 5 ವರ್ಷ ಆಡಳಿತವನ್ನ ನಡೆಸುವಂತವರು ಯಾರು ಅನ್ನುವಂತ ಪ್ರಶ್ನೆಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ 90 ನಿಮಿಷಗಳಲ್ಲಿ ನಮಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಬಿಜೆಪಿಗೆ ಅಧಿಕಾರ ನೀಡಬಾರದು ಅನ್ನೋದು ಕಾಂಗ್ರೆಸ್ ಜೆಡಿಎಸ್ ಪ್ಲಾನ್. ಈಗಾಗಲೇ ತಂದೆ ಎಚ್ ಡಿ ಡಿಯನ್ನ ಭೇಟಿ ಮಾಡಿದ್ದಾರೆ, ಎಚ್ ಡಿ ಕೆ ಈ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಇಲ್ಲಿ ಸರ್ಕಾರ ರಚನೆ ಆಗೋದೇ ಆದ್ರೆ ಅಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಲ್ಲಿ ಆಗಬೇಕು ಅನ್ನುವಂಥದ್ದು ದೇವೇಗೌಡರ ಸುದೀರ್ಘ ಅನುಭವದಲ್ಲಿ ಈ ಒಂದು ವಿಚಾರ ಚರ್ಚೆಯಾಗ್ತಾ ಇದೆ ಅನ್ನುವಂಥದ್ದು. ಸರ್ಕಾರ ರಚನೆಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ನಿರ್ಧಾರ ಹೊರಬೀಳಲಿದೆ. ಎಸ್, ಬಿಜೆಪಿಗೆ ಅಧಿಕಾರ ನೀಡಬಾರದು ಅನ್ನುವಂಥದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಿಲುವು. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಇದು ಅನಿವಾರ್ಯವೂ ಹೌದು. ಕರ್ನಾಟಕವನ್ನ ಉಳಿಸಿಕೊಳ್ಳಲೇಬೇಕಾದಂತ ಒಂದು ಅನಿವಾರ್ಯತೆ ಕಾಂಗ್ರೆಸ್ಗೂ ಇದೆ. ಇಲ್ಲಿ ಪ್ರಾಬಲ್ಯವನ್ನ ಸಾಧಿಸಬೇಕಾದಂತ ಒಂದು ಅನಿವಾರ್ಯತೆ ಅಗತ್ಯತೆ ಜೆಡಿಎಸ್ಗೂ ಕೂಡ ಇರುವಂತಹದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್, ನ್ಯೂಸ್ ರೂಮ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸ್ವಾತಿ, ನಾನು ಈಗಾಗಲೇ ಹೇಳಿದಾಗೆ ಕಾಂಗ್ರೆಸ್ಗೂ ಕೂಡ ಕರ್ನಾಟಕವನ್ನ ಉಳಿಸಿಕೊಳ್ಳಬೇಕಾದಂತ ಒಂದು ಅನಿವಾರ್ಯತೆ ಇದೆ, ಜೆಡಿಎಸ್ಗೂ ಕೂಡ ಕರ್ನಾಟಕದಲ್ಲಿ ಪ್ರಾಬಲ್ಯವನ್ನ ಸಾಧಿಸಬೇಕಾದಂತ ಒಂದು ಅಗತ್ಯತೆ ಇದೆ. ಸೊ ಎರಡೂ ಪಕ್ಷಗಳು ಸರ್ಕಾರವನ್ನ ರಚಿಸುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಸೊ ಎಷ್ಟರ ಮಟ್ಟಿಗಿನ ಸಾಧ್ಯತೆ ಇದೆ, ಇನ್ ಎಷ್ಟು ಹೊತ್ತಿನಲ್ಲಿ ಜೆಡಿಎಸ್ ತನ್ನ ನಿಲುವನ್ನ ಪ್ರಕಟಿಸಬಹುದು ಅಂತ. ಎಲ್ಲೋ ಒಂದು ಕಡೆ 60ರ ಆಸುಪಾಸಿಗೆ ಕಾಂಗ್ರೆಸ್ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ಗೆ ಒಂದು ಸುಳಿವು ಸಿಕ್ಕಿದೆ. ಬಹುಶಃ ಕರ್ನಾಟಕದಲ್ಲಿ ನಾವು ಅತಂತ್ರ ಸ್ಥಿತಿಗೆ ಬಂದು ತಲುಪ್ತೀವಿ ಅಂತ ಹೇಳಿ 115-120ರ ತನಕ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇತ್ತು. ಆದ್ರೆ ಯಾವಾಗ 110ರ ಆಸುಪಾಸಿಗೆ ಬಿಜೆಪಿ ಬಂತು ಆಗ್ಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ ಎಲ್ಲ ಮಾತುಕತೆಗಳು ಕೂಡ ದೆಹಲಿಯ ಮಟ್ಟದಲ್ಲಿ ಈಗಾಗಲೇ ಆಗಿ ಮುಗಿದು ಹೋಗಿದೆ. ದೆಹಲಿಯಿಂದ ಸೋನಿಯಾ ಗಾಂಧಿ ಅವರು ದೇವೇಗೌಡರ ಜೊತೆ ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗೂ ಬೆಂಗಳೂರಿನಲ್ಲಿ ಗುಲಾಂ ನಬಿ ಆಜಾದ್ ಅವರು ದೇವೇಗೌಡರ ನಿವಾಸಕ್ಕೆ ಹೋಗಿ ಭೇಟಿಯನ್ನು ಕೂಡ ಮಾಡಿದ್ದಾರೆ. ಹೇಳಿದ್ದಾರೆ, ಕುಮಾರಸ್ವಾಮಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ಅಂತ. ಈಗ ಸದ್ಯಕ್ಕೆ ಇನ್ನು ಕೇವಲ 90 ನಿಮಿಷಗಳಲ್ಲಿ ಕರ್ನಾಟಕದ ಮುಂದಿನ ಭವಿಷ್ಯ ಏನು ಅಂತ ನಿರ್ಧಾರವೂ ಕೂಡ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಇದು TV5 ನ್ಯೂಸ್ಗೆ ಲಭ್ಯವಾಗಿರುವಂತಹ ಮಾಹಿತಿ ಕೂಡ ಹೌದು. ದೇವೇಗೌಡರ ನಿವಾಸದಲ್ಲಿ
ಈಗಾಗಲೇ ಕುಮಾರಸ್ವಾಮಿ ಅವರು ಹಾಗೂ ಜೆಡಿಎಸ್ನ ವರಿಷ್ಠ ನಾಯಕರು ಕೂತ್ಕೊಂಡು ಈಗ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ, ಬಿಜೆಪಿನ ಅಥವಾ ಕಾಂಗ್ರೆಸ್ ಅಂತ. ಆದ್ರೆ ಎಲ್ಲೊಂದು ಕಡೆ ದೇವೇಗೌಡರ ಒಲವು ಒಂದು ಕಡೆ ಕಾಂಗ್ರೆಸ್ಗೆ ಇದೆ ಅಂತ ಕಾಣಿಸ್ತಾ ಇದ್ರು. ಕಾಂಗ್ರೆಸ್ ಮೈನಸ್ ಸಿದ್ದರಾಮಯ್ಯ ಅನ್ನೋದು ದೇವೇಗೌಡರ ಸೂತ್ರವಾಗಿರುತ್ತೆ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಕಡೆ ಹೋಗ್ಬೇಕು ಅನ್ನುವಂತಹ ಎಲ್ಲೋ ಒಂದು ಕಡೆ ಒಲವಿದ್ರು ಕೂಡ, ಆದ್ರೆ ಬಿಜೆಪಿಗೆ ಬಂದಿರುವಂತಹ 104 ಈ ಒಂದು ನಂಬರ್ ಅನ್ನ ನೋಡಿಕೊಂಡು ಬಿಜೆಪಿ ಜೊತೆ ಹೋಗುವುದು ಸೂಕ್ತ ಅಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ನಿಲುವು ಕೂಡ ಸದ್ಯಕ್ಕೆ ಕಾಣಿಸ್ತಾ ಇದೆ. ನಿಖಿತಾ, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈಗ ಆಲ್ರೆಡಿ ಶುರುವಾಗಿರುವಂತಹ ಈ ಸಭೆಯಲ್ಲಿ ಇನ್ನು 1.5 ಗಂಟೆಯಿಂದ 2 ಗಂಟೆ ಒಳಗೆ ರಾಜ್ಯದ ಭವಿಷ್ಯ ಏನಾಗುತ್ತೆ, ಯಾರು ರಾಜ್ಯದ ಚುಕ್ಕಾಣಿ ಹಿಡಿತಾರೆ ಅನ್ನುವಂತಹ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಲಿಖಿತಾ? ಓಕೆ ಸ್ವಾತಿ, ಹಾಗೆ ನೀವೇ ಹೇಳಿದ ಹಾಗೆ ಇಲ್ಲಿ ದೇವೇಗೌಡರ ಮನಸ್ಸು ಕಾಂಗ್ರೆಸ್ ಮೈನಸ್ ಸಿದ್ದರಾಮಯ್ಯ ಅನ್ನುವಂಥದ್ದೇ ಅನ್ನುವಂಥದ್ದು. ಆದರೆ ನಿಜಕ್ಕೂ ಈ ಷರತ್ತನ್ನು ಮುಂದಿಟ್ಟಿದ್ದೇ ಆದಲ್ಲಿ, ಯಾಕಂತಂದರೆ ಕಾಂಗ್ರೆಸ್ ಪ್ಲಸ್ ಸಿದ್ದರಾಮಯ್ಯ ಆಗಿ ಇಷ್ಟು ದಿನಗಳ ಕಾಲ ಮತವನ್ನು ಕೇಳಿಕೊಂಡು ಬಂದರು, ಇವತ್ತಿನ ಈ ರಿಸಲ್ಟನ್ನು ತೆಗೆದುಕೊಂಡ್ರು, ಕಾಂಗ್ರೆಸ್ ಮೈನಸ್ ಸಿದ್ದರಾಮಯ್ಯಗೆ ಒಪ್ಕೊಳ್ಳುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು? ನಿಖಿತಾ, ನೀವು ಇದೀಗ ನಡೆದಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ಗಮನಿಸೋದಾದರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಿದ್ದು, ನಾನು ಇವರ ಜಂಬವನ್ನು ಅಡಗಿಸೋದಕ್ಕೆ, ಅವರ ಈಗೋವನ್ನು ಕಡೆಗಣಿಸೋದಕ್ಕೆ ನಾನು ನಿಂತು ಅಧಿಕಾರಕ್ಕೆ ಮತ್ತೆ ಬರ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಅದೇ ಸಿದ್ದರಾಮಯ್ಯನವರು ಕೈ ಕಟ್ಟಿ ನಿಂತ್ಕೊಂಡು ಎಲ್ಲ ಕಾಂಗ್ರೆಸ್ಸಿನ ನಾಯಕರ ಮುಂದೆ, ಈ ಕಡೆ ಪರಮೇಶ್ವರ್ ಅವರು ನಿಂತ್ಕೊಂಡು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಈ ಒಂದು ಗೆಸ್ಚರ್ಗಳನ್ನು ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅಂತ. ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರಿಗೆ ಚುನಾವಣೆ ಮುಂಚೆ ಕಾಂಗ್ರೆಸ್ ಮಣೆ ಹಾಕಿದ್ದು ಸತ್ಯ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಒಂದು ಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ದು ಸತ್ಯ. ಆದ್ರೆ ಈಗ ಯಾವಾಗ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ಲಿಲ್ವೋ, ಹಾಗಾಗಿ ಕೊನೆ ಪಕ್ಷ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೆ ಇದಕ್ಕೆ ಸಿದ್ದರಾಮಯ್ಯನವರು ಬದ್ಧರಾಗಿ ಇರಲೇಬೇಕಾಗತ್ತೆ. ಇನ್ನು ಮುಂದೆ ಸಿದ್ದರಾಮಯ್ಯನವರು ಏನೇ ಹೇಳಿದ್ರು ಏನೇ ಮಾಡಿದ್ರು ಎಲ್ಲವೂ ನಡೆಯುತ್ತೆ ಅನ್ನೋದು ಕಾಂಗ್ರೆಸ್ ನಲ್ಲಿ ನಡೆಯೋದಿಲ್ಲ. ಹಾಗಾಗಿ ಈಗ ಮುಂದೆ ಏನ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಒಂದಂತೂ ಸತ್ಯ, ದೇವೇಗೌಡರು ಏನು ಹೇಳ್ತಾರೋ ಆ ಎಲ್ಲ ಷರತ್ತುಗಳಿಗೂ ಕಾಂಗ್ರೆಸ್ ಮಣಿಯಲೇಬೇಕಾಗಿದೆ. ಯಾಕೆ ಅಂತಂದರೆ 104 ಈಗ ಇರುವಂತಹ ಬಿಜೆಪಿಯ ನಂಬರ್, ಮತ್ತೊಂದು ಕಡೆ ಬಂಡಾಯ ಎದ್ದಿರುವಂತಹ ಒಂದಷ್ಟು ಶಾಸಕರು ಜೆಡಿಎಸ್ನಿಂದ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ, ಅದೇ ಶಾಸಕರು ಈಗ ಮತ್ತೆ ಇಲ್ಲ ನಾವು ಬಿಜೆಪಿಗೆ ಹೋಗಬಹುದು ಅಂತ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಎಲ್ಲ ನಂಬರ್ಗಳನ್ನು ನೋಡಿಕೊಂಡ್ರೆ ಎಲ್ಲೋ ಒಂದು ಕಡೆ 108, 109 ಏನಾದರೂ ಮನವೊಲಿಸುವಂತಹ ಪ್ರಯತ್ನದಲ್ಲಿ ಬಿಜೆಪಿ ನಿರತವಾದರೆ, ಬಿಜೆಪಿ ಯಶಸ್ವಿ ಆದರೆ ಇನ್ನು ಬೈ ಎಲೆಕ್ಷನ್ ನಡೆದು ಇನ್ನು 2 ಸೀಟ್ಗಳನ್ನು ಗಳಿಸಿ ಎಲ್ಲೊಂದು ಕಡೆ ಮ್ಯಾಜಿಕ್ ನಂಬರ್ಗೆ ತಲುಪಿಬಿಡಬಹುದೇನೋ ಅನ್ನುವಂತಹ ಒಂದು ಭಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಮನೆ ಮಾಡಿದೆ. ಹಾಗಾಗಿ ಅಟ್ ಎನಿ ಕಾಸ್ಟ್ ಕಾಂಗ್ರೆಸ್ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಹಾಗೂ ಅವರು ಹಾಕುವಂತಹ ಪ್ರತಿಯೊಂದು ಷರತ್ತಿಗೆ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಮತ್ತೊಂದು ಕಡೆ ಜೆಡಿಎಸ್ಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಆಪ್ಷನ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಜೆಡಿಎಸ್ ತನ್ನ ಷರತ್ತುಗಳನ್ನು ಕಾಂಗ್ರೆಸ್ ಮುಂದೆ ಮಾತ್ರ ಇಡೋದಕ್ಕೆ ಸಾಧ್ಯ. ಕೇವಲ 31 ಸೀಟ್ಗಳನ್ನು ಪಡೆದು 104 ಸೀಟ್ಗಳನ್ನು ಪಡೆದಿರುವಂತಹ ಬಿಜೆಪಿಯ ಮುಂದೆ ತನ್ನ ಷರತ್ತುಗಳನ್ನು ಇಡ್ತೀನಿ ಅಂತ ಹೋದರೆ ಇದಕ್ಕೆ ಬಿಜೆಪಿ ಎಲ್ಲೊಂದು ಕಡೆ ಒಪ್ಪಿಗೆಯನ್ನು, ಎಸ್ಪೆಷಲಿ ಬಿಜೆಪಿಯ ಹೈಕಮಾಂಡ್ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಅಂತ ಅನ್ನಿಸ್ತಾ ಇದೆ ಲಿಖಿತಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಡೀಟೇಲ್ಸ್ಗಾಗಿ. ಎಸ್ ಈ